ಗೋಹತ್ಯೆ ನಿಷೇಧ ಆಗಬೇಕು ಅನ್ನುವ ಕೂಗು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿತ್ತು. ಇಂಟ್ರೆಸ್ಟಿಂಗ್ಲಿ ಈ ಸಲ ಇಂಥದ್ದೊಂದು ಅಭಿಯಾನವನ್ನು ಆರಂಭಿಸಿರುವಂಥವರು ಮತ್ತು ಇಂಥದ್ದೊಂದು ಅಭಿಯಾನಕ್ಕೆ ಜೋರು ಕೊಡ್ತಾ ಇರುವಂಥವರು ಬಲಪಂಥೀಯ ವಿಚಾರಧಾರೆಯವರು, ಬಿಜೆಪಿಯ ಬೆಂಬಲಿಗರು, ಹಿಂದೂಪರ ಸಂಘಟನೆಗಳವರು ಬಿಜೆಪಿ ಸರ್ಕಾರವನ್ನು, ಬಿಜೆಪಿ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರಲ್ಲ, ಏನಾಯಿತು? ಪ್ರಶ್ನೆಯ ರಭಸ ಹೇಗಿದೆ ಅಂದರೆ ದೊಡ್ಡ ದೊಡ್ಡವರೇ ಉತ್ತರಿಸಬೇಕಾಗ್ತಾ ಇದೆ. ಸಂಪೂರ್ಣ ಗೋಹತ್ಯೆ ನಿಷೇಧದ ಮಾತು ಕೊಟ್ಟಿತ್ತು ಬಿಜೆಪಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಚುನಾವಣಾ ಪ್ರಣಾಳಿಕೆಯಲ್ಲಿ. ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯನ್ನ ಈಡೇರಿಸಿ ಅಂತ ಈಗ ಪ್ರಶ್ನೆ ಮಾಡ್ತಾ ಇರುವವರ ಪೈಕಿ ಬಹುತೇಕರು ಬಿಜೆಪಿ ಕಾರ್ಯಕರ್ತರು. ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯದಲ್ಲಿ ದೊಡ್ಡದೊಂದು ಅಭಿಯಾನ ಆರಂಭಗೊಂಡು ಫೇಸ್ ಆಫ್ ದಿಸ್ ಕ್ಯಾಂಪೇನ್ ರೀತಿಯಲ್ಲಿ ಇರುವಂಥವರು ಇಂಟ್ರೆಸ್ಟಿಂಗ್ಲಿ ಮುಕ್ತಾರ್ ಅಬ್ಬಾಸ್ ಅಲಿ. ಅವರ ಕೆಲವು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ರಾಜ್ಯ ಬಿಜೆಪಿ ಮುಖಂಡರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀವು ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆ ಏನಾಯಿತು? ಮುಖ್ತಾರ್ ಅಬ್ಬಾಸ್ ಅಲಿ ರಾಜ್ಯದಲ್ಲಿ ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು ಅನ್ನುವ ಅಭಿಯಾನದ ಮುಂದಾಳತ್ವ ವಹಿಸಿಕೊಂಡಿದ್ದಾರೆ. ಅಭಿಯಾನದ ರಭಸ ಹೇಗಿದೆ ಅಂದರೆ ಹಿರಿಯ ಬಿಜೆಪಿ ಮುಖಂಡರ ಮಾತ್ರ ಅಲ್ಲ, ಬಿಜೆಪಿ ತನ್ನ ಅಧಿಕೃತ ಹ್ಯಾಂಡಲ್ನಿಂದ ಉತ್ತರ ಕೊಡಬೇಕಾಗಿ ಬಂದಿದೆ. ಗೋಹತ್ಯೆ ನಿಷೇಧಿಸಲು ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಬದ್ಧವಾಗಿದೆ. ರಾಜ್ಯಾಧ್ಯಕ್ಷ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ಈಗಾಗಲೇ ಸರ್ಕಾರಕ್ಕೆ ಈ ಕುರಿತು ಸಲಹೆ ನೀಡಿದ್ದಾರೆ. ಇದು ರಾಜ್ಯ ಬಿಜೆಪಿ ತನ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಕೊಟ್ಟಿರುವ ಪ್ರತ್ಯುತ್ತರ, ಪ್ರತಿಕ್ರಿಯೆ. ಇದರ ಬಗ್ಗೆ ಈಗಾಗಲೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಸಿ ಟಿ ರವಿ ಅವರು ಪಶುಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅವರೊಂದಿಗೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳ್ತಾ ಇದೆ ಬಿಜೆಪಿಯ ಅಧಿಕೃತ ಟ್ವಿಟರ್ ಹ್ಯಾಂಡಲ್. ಹಾಗಾದರೆ 2018 ಚುನಾವಣೆಗೆ ಮುಂಚೆ ಬಿಜೆಪಿ ಪ್ರಣಾಳಿಕೆಯಲ್ಲಿದ್ದ ಸಂಪೂರ್ಣ ಗೋಹತ್ಯಾ ನಿಷೇಧವನ್ನು ಜಾರಿಗೆ ತರುವುದಕ್ಕೆ ಸರ್ಕಾರ ಬದ್ಧವಾಗಿದೆಯಾ? ಸದ್ಯದಲ್ಲೇ ಕಾನೂನು ಬರುತ್ತೆ ಅಂತ ಸಿ ಟಿ ರವಿ ಅವರು ಹೇಳ್ತಾ ಇದ್ದಾರೆ, ಪ್ರಭು ಚೌಹಾಣ್ ಅವರು ಹೇಳ್ತಾ ಇದ್ದಾರೆ. ಆದರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿ ಟಿ ರವಿ ಬುರುಡೆ ಬಿಡ್ತಿದ್ದಾರೆ ಅಂತ. ಈಗ ಇರುವ ಗೋಹತ್ಯಾ ನಿಷೇಧ ಕಾನೂನಿಗೆ ಕಾಂಗ್ರೆಸ್ ಬದ್ಧವಾಗಿದೆ. ಸಂಪೂರ್ಣ ಗೋಹತ್ಯಾ ನಿಷೇಧ ಕಾನೂನಿಗೆ ಅಲ್ಲ ಅನ್ನುವ ಅರ್ಥದಲ್ಲಿ
ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಕಾರ್ಯದರ್ಶಿಯಾದಂತ ಸಿಟಿ ರವಿ ಅವರು ಈ ವಿಷಯದ ಬಗ್ಗೆ ಕೊಟ್ಟಂತ ಪ್ರತಿಕ್ರಿಯೆ ಸದ್ಯದಲ್ಲೇ ಸಂಪೂರ್ಣ ಗೋಹತ್ಯಾ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿಯಾಗುತ್ತೆ ಪಶು ಸಂಗೋಪನಾ ಸಚಿವ ಪ್ರಭು ಚೌಹಾಣ್ ಅವರಿಗೆ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಟರ್ ಅಂಡ್ ಪ್ರಿಸರ್ವೇಷನ್ ಆಫ್ ಕ್ಯಾಟಲ್ ಬಿಲ್ ಅನ್ನ ಮಂಡನೆ ಮಾಡಿ ಪಾಸ್ ಮಾಡುವಂತೆ ಕೇಳಿಕೊಂಡಿದ್ದೇನೆ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ ಸಿಟಿ ರವಿ ಅವರ ಟ್ವೀಟ್ ಗೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟರು ಏನು ಹೇಳ್ತಾರೆ ನೋಡಿ ನಮ್ಮ ನಾವು ಹಿಂದೆ ಮಾಡಿದ ಕಾನೂನನ್ನ ಮತ್ತೆ ವಾಪಸ್ 1964 ನಲ್ಲಿ ಇತ್ತಲ್ಲ ಅದರ ಪ್ರಕಾರ ಮಾಡಿದೀವಿ ಈಗ ನೋಡಿ ಅದು ಬರಲಿ ಅಸೆಂಬ್ಲಿಗೆ ಬರಲಿ ನೋಡಿ ಇದೆ ಈಗ ಡಿಸೆಂಬರ್ 7 ರಿಂದ ಅಧಿವೇಶನ ಆರಂಭ ಆಗುತ್ತಲ್ಲ ಅಸೆಂಬ್ಲಿಗೆ ಬರಲಯ್ಯ ಈಗ ಉತ್ತರ ಪ್ರದೇಶದಲ್ಲಿ ಬೀಫ್ ಅನ್ನು ಮಾರಾಟ ಮಾಡ್ತಾ ಇರೋರು ಯಾರು ಯಾವ ಪಾರ್ಟಿಯವರು ಹೊರದೇಶಕ್ಕೆ ರಫ್ತು ಮಾಡ್ತಾ ಇರೋರು ಯಾರು ಅದು ಹೇಳಿ ಮೊದಲು ಬಿಜೆಪಿ ಸಿಟಿ ರವಿ ರಫ್ತು ಮಾಡ್ತಾ ಇದ್ದಾರಲ್ಲಪ್ಪ ಬೀಫನ್ನು ಉತ್ತರ ಪ್ರದೇಶದಲ್ಲಿ ಅದು ಯಾವ ಪಾರ್ಟಿಯವರು ಅಂತ ಹೇಳಿ ಅವರು ಇಲ್ಲಿ ಸಿಟಿ ರವಿ ಇಲ್ಲೇ ಬುರುಡೆ ಹೊಡೆದ್ರೆ ನಮ್ಮ ನಾವು ಹಿಂದೆ ಮಾಡಿದ ಕಾನೂನನ್ನು ಮತ್ತೆ ವಾಪಸ್ 1964 ನಲ್ಲಿ ಇತ್ತಲ್ಲ ಅದರ ಪ್ರಕಾರ ಮಾಡಿದ್ದೀವಿ ಈಗ ನೋಡಿ ಅದು ಬರಲಿ ಅಸೆಂಬ್ಲಿಗೆ ಬರಲಿ ನೋಡಿ ಇದೆ ಈಗ ಡಿಸೆಂಬರ್ 7 ರಿಂದ ಅಧಿವೇಶನ ಆರಂಭ ಆಗುತ್ತಲ್ಲ ಅಸೆಂಬ್ಲಿಗೆ ಬರಲಯ್ಯ ಈಗ ಉತ್ತರ ಪ್ರದೇಶದಲ್ಲಿ ಬೀಫ್ ಅನ್ನು ಮಾರಾಟ ಮಾಡ್ತಾ ಇರೋರು ಯಾರು ಯಾವ ಪಾರ್ಟಿಯವರು ಹೊರದೇಶಕ್ಕೆ ರಫ್ತು ಮಾಡ್ತಾ ಇರೋರು ಯಾರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ ಗೋಹತ್ಯೆಗೆ ಸಂಬಂಧಿಸಿದಂತೆ ಈಗ ಇರುವ ಕಾನೂನನ್ನು ಕಾಂಗ್ರೆಸ್ ಸಮರ್ಥನೆ ಮಾಡುತ್ತೆ ಅಂತ ಹಾಗಾದ್ರೆ ಈಗ ಇರುವ ಕಾನೂನು ಯಾವುದು ಕರ್ನಾಟಕ ಗೋಹತ್ಯೆ ನಿರ್ಬಂಧ ಕಾಯ್ದೆ 1964 ಈಗ ಜಾರಿಯಲ್ಲಿರುವಂಥದ್ದು ಜನರಿಗೆ ಉಪಯೋಗಕಾರಿಯಾದಂಥ ಗೋವು ಕರು ಎಮ್ಮೆ ಕರುಗಳನ್ನು ಕೊಲ್ಲುವಂತಿಲ್ಲ ಈ ಕಾನೂನಿನ ಪ್ರಕಾರ ಈಗ ಸದ್ಯಕ್ಕೆ ಜಾರಿಯಲ್ಲಿರುವ ಕಾನೂನಿನ ಪ್ರಕಾರ ಆದರೆ 12 ವರ್ಷ ಮೇಲ್ಪಟ್ಟ ಎತ್ತು ಕೋಣ ಎಮ್ಮೆಗಳನ್ನು ಕೊಲ್ಲಬಹುದು ಹಸು ಎತ್ತು 12 ವರ್ಷಕ್ಕೆ ಮೇಲ್ಪಟ್ಟಂಥ ಎತ್ತು ಕೋಣ ಮತ್ತು ಎಮ್ಮೆಗಳನ್ನು ಕೊಲ್ಲೋದಕ್ಕೆ ಈಗಿರುವ ಕಾನೂನಿನಲ್ಲಿ ಅವಕಾಶ ಇದೆ 12 ವರ್ಷದ ಒಳಗಿನ ಹಸುಗಳನ್ನು ಕೊಲ್ಲುವ ಹಾಗಿಲ್ಲ ಎತ್ತಾಗಿರಲಿ ಕೋಣ ಆಗಿರಲಿ ಕೊಲ್ಲುವ ಹಾಗಿಲ್ಲ ಗೋವು ಒಂದು ವೇಳೆ ನಿರುಪಯೋಗಿ ಅಂತ ಆದರೆ ನಿರುಪಯೋಗಿ ಅಂತ ಸರ್ಟಿಫಿಕೇಟ್ ತೆಗೆದುಕೊಂಡು ಹತ್ಯೆ ಮಾಡೋದಕ್ಕೆ ಅವಕಾಶ ಇದೆ ಅಕ್ರಮವಾಗಿ ಗೋಹತ್ಯೆ ಮಾಡಿದ್ರೆ 6 ತಿಂಗಳ ಜೈಲು 1,000 ರೂಪಾಯಿ ದಂಡ ಇದೆ ಇದನ್ನ ನಾವು ಸಮರ್ಥನೆ ಮಾಡ್ತೀವಿ ಇದನ್ನ ಬೆಂಬಲಿಸ್ತೀವಿ ಆದರೆ ಸಂಪೂರ್ಣ ಗೋಹತ್ಯಾ ನಿಷೇಧವನ್ನ ಅಲ್ಲ ಅನ್ನುವ ಅರ್ಥದಲ್ಲಿ ಕಾಂಗ್ರೆಸ್ ಮಾತಾಡ್ತಾ ಇದೆ ಕರ್ನಾಟಕ ಗೋಹತ್ಯೆ ನಿರ್ಬಂಧ ಕಾಯ್ದೆ 1964 ಸದ್ಯಕ್ಕೆ ಜಾರಿಯಲ್ಲಿರುವಂಥದ್ದು ಅದರ ಪ್ರಕಾರ 12 ವರ್ಷ ಮೀರಿದ ಗೋವುಗಳು ಹಸು ಎತ್ತು ಎಮ್ಮೆ ಕೋಣ 12 ವರ್ಷ ಮೀರಿದ್ದರೆ ಅವು ನಿರುಪಯೋಗಿ ಅನ್ನುವ ಸರ್ಟಿಫಿಕೇಟನ್ನು ಪಡೆದಿದ್ದರೆ ಹತ್ಯೆ ಮಾಡೋದಕ್ಕೆ ಅವಕಾಶ ಇದೆ 12 ವರ್ಷದ ಒಳಗಿನ ಉಪಯುಕ್ತ ಗೋವುಗಳನ್ನು ಕೊಂದರೆ 6 ತಿಂಗಳು ಜೈಲು ಮತ್ತು 1,000 ರೂಪಾಯಿ ದಂಡ ಇರುವಂಥದ್ದು ಹಲವು ಜನ ಗಣ್ಯ ಅತಿಥಿಗಳಿರ್ತಾರೆ ಇವತ್ತು ನಮ್ಮ ಜೊತೆಗೆ ಸ್ವತಃ ಮುಕ್ತಾರ್ ಅಬ್ಬಾಸ್ ಅಲಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮುಕ್ತಾರ್ ಅಬ್ಬಾಸ್ ಅವರೇ ಅಬ್ದುಲ್ ರಜಾಕ್ ಖಾನ್ ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ ಬಿಜೆಪಿಯಿಂದ ಅನ್ವರ್ ಮಾಣಿಪ್ಪಾಡಿ ಬರ್ತಾರೆ ಸಂಕೇತ ಏಣಗಿ ಕಾಂಗ್ರೆಸ್ನಿಂದ ಬರ್ತಾರೆ ಮುಕ್ತಾರ್ ಅಬ್ಬಾಸ್ ಅಲಿ ಅವರನ್ನೇ ಕೇಳ್ತೀನಿ ಇಂಥದ್ದೊಂದು ಅಭಿಯಾನದ ಅವಶ್ಯಕತೆ ಯಾಕಿತ್ತು ಇದು ಒಂದು ಹೊಸ ವಿಚಾರವನ್ನು ಕೈಗೆತ್ತಿಕೊಂಡಿಲ್ಲ ಭಾರತದ ಇತಿಹಾಸದಿಂದ ಹಲವಾರು ದಶಕಗಳಿಂದ ಕೇಳಿಬರುವಂಥ
ದೇಶವನ್ನು ಕಾಡುತ್ತಿರುವಂತ ಒಂದು ಸಮಸ್ಯೆ ಗೋಹತ್ಯೆ ನಿಷೇಧದ ಬಗ್ಗೆ ಮಾತುಗಳ ಮಾತುಗತೆಗೆ ಸೀಮಿತವಾಗಿದೆ ಅದು ಯಾವುದೇ ರಾಜಕೀಯ ಪಕ್ಷವಾಗಲಿ ಅದು ಚುನಾವಣೆಯ ಸಂದರ್ಭದಲ್ಲಿ ಇಂತ ವಿಚಾರಗಳನ್ನು ಬಳಸಿಕೊಳ್ಳಲು ಬಳಸಿಕೊಳ್ಳುತ್ತೆ ಅಷ್ಟೇ ನಾವು ಇತಿಹಾಸವನ್ನು ಮಾತಾಡುವುದಕ್ಕಿಂತ ಮುಂಚೆ ಇದು ನಿಮ್ಮ ಹೆಸರು ಮತ್ತು ಈ ಅಭಿಯಾನ ಎರಡನ್ನು ಒಂದನ್ನೊಂದು ಜೊತೆಗೆ ನೋಡಿದವರಿಗೆ ಬಹಳ ಆಶ್ಚರ್ಯ ಆಗ್ತಿದೆ ಮುಕ್ತಾರ್ ಅಬ್ಬಾಸ್ ಅಲಿ ಅವರು ಗೋಹತ್ಯೆ ನಿಷೇಧದ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಇದೊಂದು ದುರಂತ ಯಾಕೆ ಅಂತ ಹೇಳಿದರೆ ಇದು ಒಬ್ಬ ಮುಕ್ತಾರ್ ಅಬ್ಬಾಸ್ ಅಲಿ ಅಲ್ಲ ಇಡೀ ಮುಸ್ಲಿಂ ಸಮುದಾಯ ಇವತ್ತು ಹಿಂದೂಗಳಲ್ಲ ಈ ವಿಚಾರವಾಗಿ ಮುಸ್ಲಿಂ ಸಮುದಾಯ ಸರ್ಕಾರವನ್ನು ಒತ್ತಾಯಿಸಬೇಕಾಗಿತ್ತು ಯಾಕೆ ಯಾಕೆ ಅಂತ ಹೇಳಿದರೆ ಒಬ್ಬನ ಮನಸ್ಸಿಗೆ ಒಬ್ಬ ವ್ಯಕ್ತಿಯ ಮನಸ್ಸಿಗೆ ನೋವುಂಟು ಮಾಡಿಕೊಂಡು ಅಥವಾ ಏನಾದರೂ ಸಣ್ಣ ಗಾಸಿ ಉಂಟು ಮಾಡಿಕೊಂಡು ಅವನು ಒಂದು ತುತ್ತು ಅನ್ನ ಅವನ ಹೊಟ್ಟೆಗೆ ಇಳಿಯುವಂಗಿಲ್ಲ ಇಸ್ಲಾಂ ಧರ್ಮ ನಿಷೇಧ ಮಾಡುತ್ತೆ ಇಸ್ಲಾಂ ಧರ್ಮದ ಪ್ರಕಾರ ಇನ್ನೊಬ್ಬನ ಮನಸ್ಸಿಗೆ ನೋವು ಮಾಡಿ ಒಂದು ತುತ್ತು ಅನ್ನ ತಿನ್ನಬಾರದು ಅಂತಿದೆ ಖಂಡಿತ ಹಾಗಿದ್ದರೆ ಗೋಮಾಂಸ ಹೆಂಗೆ ತಿಂತೀರಿ ಅಂತಾನ ನಿಮ್ಮ ಪ್ರಶ್ನೆ ಹೆಂಗೆ ತಿಂತೀರಿ ಇಡೀ ಭಾರತದ ಒಂದು ಬಹುಸಂಖ್ಯಾತ ಸಮುದಾಯದ ಭಾವನೆಗೆ ಧಕ್ಕೆ ಮಾಡಿಕೊಂಡು ಮಾತ್ರವಲ್ಲ ಭಾರತದ ಒಂದು ಅನ್ಯೋನ್ಯತೆಗೆ ಧಕ್ಕೆ ಮಾಡಿಕೊಂಡು ಇಲ್ಲ ನೀವು ಏನೋ ಮಾಡೋದನ್ನು ಮಾಡಿ ನಾವು ತಿಂದೆ ತಿಂತೇವೆ ಅನ್ನೋದು ಇದು ಒಂದು ರೀತಿಯ ಮೂರ್ಖತನದ ಮಾತುಗಳು ನಮ್ಮವರು ಯಾರಾದರೂ ಕೆಲವರು ಆಡ್ತಾ ಇದ್ದರೆ ಮತ್ತು ಇನ್ನೊಂದು ವಿಚಾರ ಮುಕ್ತಾರ್ ಅಬ್ಬಾಸ್ ಅಲಿ ಅವರ ಆಹಾರದ ಹಕ್ಕಿನ ಪ್ರಶ್ನೆ ಬರುತ್ತೆ ಕಳೆದ ಸಲ 2010ರಲ್ಲಿ ಇದೇ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ಸಂಪೂರ್ಣ ಗೋಹತ್ಯೆ ನಿಷೇಧ ತರೋದು ಕೊರಟಾಗ ಬುದ್ಧಿಜೀವಿಗಳೆಲ್ಲ ಕೂತ್ಕೊಂಡು ಟೌನ್ ಹಾಲ್ ಎದುರಿಗೆ ಗೋಮಾಂಸ ತಿಂದು ಪ್ರತಿಭಟನೆ ಮಾಡಿದ್ರು ಆಹಾರದ ಹಕ್ಕು ಅಂತಾರೆ ಅವರು ಇದಕ್ಕೆ ತುಂಬ ಕಠೋರವಾಗಿ ಉತ್ತರಿಸಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ಒಬ್ಬ ನೈಜ ಇಲ್ಲದ್ರೆ ಒಂದು ಭಾರತದಲ್ಲಿ ಒಂದು ಸಾಮರಸ್ಯವನ್ನು ಆಲೋಚನೆ ಮಾಡುವಂಥವರು ಈ ವಿಚಾರ ಇಂಥ ಮಾತುಗಳನ್ನು ಯಾವತ್ತೂ ಮಾತಾಡಲ್ಲ ಖಂಡಿತ ಒಂದು ವೇಳೆ ಬುದ್ಧಿಜೀವಿಗಳು ಕಾಂಗ್ರೆಸ್ಸಿಗರು ಇಲ್ಲ ಇನ್ನಿತರ ಪಕ್ಷಗಳ ಬಗ್ಗೆ ಮಾತಾಡೋದಾದರೆ ಅದೊಂದು ಓಲೈಕೆಯ ರಾಜಕಾರಣ ಅಷ್ಟೇ ಜನರನ್ನು ಓಲೈಸಿ ಒಂದು ಸಮುದಾಯವನ್ನು ಓಲೈಸುವ ಉದ್ದೇಶದಿಂದ ಮಾತ್ರ ಇದನ್ನು ಮಾಡ್ತಾ ಇದ್ದೆ ಖಂಡಿತವಾಗಿ ನಾನು ಒಂದು ಈ ಮಾತನ್ನು ಹೇಳ್ತಾ ಇದ್ದೇನೆ ನೈಜ ಮುಸಲ್ಮಾನರು ಯಾರು ಈ ವಿಚಾರವನ್ನು ಖಂಡಿತವಾಗಿ ವಿರೋಧಿಸಲ್ಲ ಆದರೆ ಕೆಲವರಿಂದಾಗಿ ಸಮುದಾಯದ ಜನರು ಇದನ್ನು ಮಾತಾಡೋಕ್ಕೆ ಎದುರ್ಕೊಳ್ತಾರೆ ಯಾಕೆಂತ ಮಾತಾಡಿದರೆ ತನ್ನವರೇ ತನ್ನ ವಿರುದ್ಧ ನಿಲ್ಲುವಂಥ ಒಂದು ಪರಿಸ್ಥಿತಿ ಸಮುದಾಯದ ಒಳಗಡೆ ಆಗಬಹುದು ಎನ್ನುವ ಒಂದು ಭಯ ಯಾರು ನಿಂತ್ಕೊಂಡಿಲ್ವಾ ಸರ್ ನಾನು ನನ್ನ ಹುಟ್ಟೆ ನೇರವಾಗಿ ಮಾತಾಡುವಂಥದ್ದು ನಾನು ಹಿಂದೆ ಮುಂದೆ ನನ್ನ ಜನ ಇದ್ದಾರೆ ಇಲ್ಲ ನನ್ನ ಸಂಪ್ರದಾಯ ನನ್ನ ಸಿದ್ಧಾಂತ ನನಗೆ ಕಳಿಸಿಕೊಟ್ಟಿರುವುದು ಇರುವ ವಿಚಾರವನ್ನು ನೇರವಾಗಿ ಮಾತಾಡೋದು ವಿರೋಧ ವ್ಯಕ್ತ ಆಗ್ತಾ ಇದೆಯಾ ಸಮುದಾಯದಲ್ಲಿ ತಮಗೆ ಇಲ್ಲ ಖಂಡಿತ ನನಗೆ ದೊಡ್ಡ ಆದರೆ ನಾನು ಈ ಬಗ್ಗೆ ಕೆಲವರನ್ನು ಕೆಲವು ಧಾರ್ಮಿಕ ಪಂಡಿತರನ್ನು ನಾನು ಸಂಪರ್ಕ ಮಾಡಿದ್ದೀನಿ ಅವರ ಹತ್ರ ಮಾತಾಡಿದಾಗ ಅವರದ್ದು ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ಇದೊಂದು ರಾಜಕೀಯವಾಗಿ ನಾಳೆ ಸರ್ಕಾರ ಈ ನಿರ್ಧಾರ ಒಂದು ಕಡೆ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದರೆ ಖಂಡಿತವಾಗಿ ಅದು ಯಶಸ್ವಿಯಾಗತ್ತೆ ಅದು ನಿಲ್ಲತ್ತೆ ಇವಾಗ ಸರ್ಕಾರ ಒಂದು ಈ ಬಗ್ಗೆ ನೀತಿ ಅನುಸರಿಸ್ತಾ ಇದೆ ಒಂದು ಕಡೆ ಗೋಹತ್ಯೆ ವಿಚಾರವಾಗಿ ಮಾತಾಡ್ತಾ ಇದೆ ಇನ್ನೊಂದು ಕಡೆ ಪರವಾನಿಗೆ ಕೊಡ್ತಾ ಇದೆ ಹಾಗಾದರೆ ಇದು ರಾಜಕೀಯ ಏನಂದರೆ ಇದರಲ್ಲಿ ತಿನ್ನುವವರು ಕೊಲ್ಲುವವರು ಎನ್ನುವುದಕ್ಕಿಂತ ಮುಂಚೆ ಇದರಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಂಥ ರಾಜಕೀಯ ನಾಯಕರನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ